ನಮಸ್ಕಾರ ಸ್ನೇಹಿತರೆ. ಹೌದು, ಸದ್ಯ ಅಶ್ವಿನಿ ಮೇಡಮ್ ಅವರು ಚಲಪತಿಯವರ ಮೇಲೆ ಕೂಗಾಡಿದ್ದಾರೆ. ಹೌದು, ಚಲಪತಿ ಪುನೀತ್ ರಾಜ್ಕುಮಾರ್ ಅವರ ಬಾಡಿ ಗಾರ್ಡ್ ಕೂಡ ಆಗಿದ್ದವರು. ಹೌದು, ಯಾಕಾಗಿ ಕೂಗಾಡಿದ್ದಾರೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಕೊಡಿ ಸ್ನೇಹಿತರೆ. ಹೌದು, ಅಶ್ವಿನಿ ಮೇಡಮ್ ಅವರಿಗೆ ನೋವಿನ ಮೇಲೆ ನೋವಾಗಿದೆ. ಹಿತಪತಿಯನ್ನು ಕಳೆದುಕೊಂಡಂತಹ ನೋವಿನ ನಿಧಿ ತಂದೆ ರೇವಂತ್ ಅವರನ್ನು ಕಳೆದುಕೊಂಡಿದ್ದಾರೆ ನಮ್ಮ ಅಶ್ವಿನಿ ಮೇಡಮ್ ಅವರು. ಸದ್ಯ ಈ ಸಂದರ್ಭದಲ್ಲಿ ಈಗ ಇವರ ನಮ್ಮ ಬೌನ್ಸರ್ ಆದಂಥ ಚಲಪತಿಯವರ ಮೇಲೆ ಕೂಡ ಕೂಗಾಡಿದ್ದಾರಂತೆ. ಹೌದು, ಚಲಪತಿಯವರಿಗೆ ಕರೆ ಮಾಡಿ ಯಾಕೆ ಇಷ್ಟು ದಿನ ಆದರೂ ಕೆಲಸಕ್ಕೆ ಬಂದಿಲ್ಲ ಅಂತ ಕೇಳಿದ್ದಾರೆ. ಅದಕ್ಕೆ ನನಗೆ ಅಪ್ಪು ಬಾಸ್ ಇಲ್ಲದೆ ಮನೇಲಿ ಹೇಗೆ ಬಂದು ಕೆಲಸ ಮಾಡೋದು ನನಗೆ ಅರ್ಥ ಆಗ್ತಿಲ್ಲ. ನಾನು ಯಾವಾಗಲೂ ಅಪ್ಪ ಅವ್ರಿಗೆ ಬಲಗೈಯಾಗಿದ್ದು, ನಿಮಗೂ ಅದು ಗೊತ್ತಲ್ಲ ಮೇಡಮ್ ಅಂತ ಕೇಳಿ ಹೇಳಿದಾಗ, ಅಪ್ಪೋರಿಲ್ಲ ಅಂತಂದಂಗೆ ಅಪ್ಪೋರ ಮನೇಲಿ ಎಲ್ಲರೂ ಇಲ್ವಾ, ನಮಗೆ ಹಂಗಾರೆ ನೋಡ್ಕೋಬೇಕು ಅನ್ನೋದು ಇದಿಲ್ವಾ ನಿಮಗೆ ಅಂತ ಹೇಳಿ ಕೂಗಾಡಿದ್ದಾರಂತೆ. ಆಗ ನೀವು ಕೆಲಸಕ್ಕೆ ಬರಬೇಕು ಅಂತ ಇಲ್ಲ ಬರಬಾರ್ದು ಅಂತ ಇದ್ದೀರ ಅಂದಾಗ, ಇಲ್ಲೇ ಅಪ್ಪು ಬಾಸ್ ಹೆಸರು ಹೇಳ್ಕೊಂಡು ಇಲ್ಲೇ ಏನೋ ಚಿಕ್ಕಪುಟ್ಟ ಅಂಗಡಿ ಇಲ್ಲ ವ್ಯಾಪಾರ ಮಾಡ್ಕೊಂಡಿರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಮೇಡಮ್ ಅಂತ ಹೇಳಿದಾಗ, ನೋಡು ಅವ್ರ ಕೆಲಸಕ್ಕೆ ಬರಬೇಕು ಅಂತಿದ್ರೆ ಆ ಕೆಲಸಕ್ಕೆ ಬರಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ, ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಫೋನನ್ನು ಸಿಟ್ಟಿನಲ್ಲಿ ಕಿಟ್ ಕಟ್ ಮಾಡಿದ್ದಾರಂತೆ. ಈಗ ಸದ್ಯ ಡ್ರೈವರ್ ಚಲಪತಿ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಎಂಬುದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಆದರೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ.